Hello my dear friends and my dear students, welcome to our YouTube channel Civil with Sudheer. So finally ನಿಮ್ಮೆಲ್ಲರೂ ಎಷ್ಟು ದಿವಸದಿಂದ ವೇಟ್ ಮಾಡ್ತಾ ಇದ್ದೀರಿ, ಆ ಒಂದು ಒಳ್ಳೆ ಹೋಪ್ ಅಂತಾನೂ ಅನ್ಬೋದು. ಸೊ ಆ ಹೋಪ್ ಇವತ್ತು ಬಂದಿದೆ. ಸೊ ಏನಂತಂದ್ರೆ BBMP ಎ ಇದು ನೋಟಿಫಿಕೇಶನ್ ಬಂದಿದೆ, ಮತ್ತೆ WRD ಎ ಇದು ಏನಂತಂದ್ರೆ RPC ಆಯ್ತಾ, ಅಥವಾ ನಾನ್ HK ಇದು ನೋಟಿಫಿಕೇಶನ್ ಬಂದಿದೆ ರೈಟ್. ಸೊ ಆಮೇಲೆ ಇನ್ನೊಂದು ಬೇರೆ ಬೇರೆ ಪೋಸ್ಟು ಇದೆ. ಸೊ ಒಂದೇ ನೋಟಿಫಿಕೇಶನಲ್ಲಿ ಎಲ್ಲ ಏನಂತಂದರೆ ಕೊಟ್ಟಿದ್ದಾರೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ದು. ಸೊ ಅದಕ್ಕೆ ನಾರ್ಮಲ್ ಆಗಿ ಸಿವಿಲ್ ಅವರು ಸ್ವಲ್ಪ ಒಂದು ಕಡೆ ಬೇಕಾಗಿದೆ, ಆಮೇಲೆ ಡಿಗ್ರಿನೂ ಬೇಕಾಗಿದೆ, ವಿತ್ ಎಕ್ಸಾಮ್ ಡೇಟ್ ರಿಲೀಸ್ ಮಾಡಿದ್ದಾರೆ. ಸೊ ಅದು ವೆರಿ ವೆರಿ ಇಂಪಾರ್ಟೆಂಟ್ ಇದೆ. ಸೊ ದ್ಯಾಟ್ ಈ ಒಂದು ಟೈಮ್ ಪೀರಿಯಡಲ್ಲಿ ನೀವು ಯಾವ ಥರ ಪ್ರಿಪೇರ್ ಆಗ್ಬೋದು ಅಂತ ನೀವು ಟೈಮ್ ಸೆಟ್ ಮಾಡ್ಕೋಬೋದು ಇವಾಗ, ಬಿಕಾಸ್ ಎಕ್ಸಾಮ್ ಡೇಟು ಕೊಟ್ಟಿದ್ದಾರೆ ರೈಟ್. ಸೊ ಬನ್ನಿ ಎಲ್ಲ ಡಿಸ್ಕಸ್ ಮಾಡೋಣ, ಎಕ್ಸಾಮ್ ಡೇಟ್ ಏನಿದೆ, ಸಿಲೆಬಸ್ ಏನಿದೆ, ಯಾವ ಥರ ಅಪ್ಲೈ ಮಾಡಬೇಕು, ಏನಿಲ್ಲ ಎಲ್ಲ ಡೀಟೇಲ್ಸ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ವೆರಿ ವೆರಿ ಇಂಪಾರ್ಟೆಂಟ್, ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕರೆಕ್ಟಾಗಿ ಫಸ್ಟಿಂದ ಲಾಸ್ಟ್ವರೆಗೂ ನೋಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸೊ ದ್ಯಾಟ್ ಇದೇ ಥರ ಒಳ್ಳೆ ವಿಡಿಯೋಸು ನಿಮಗೋಸ್ಕರ ನಾನು ತೊಗೊಂಡು ಬರ್ತಾ ಇರ್ತೀನಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ನೀವು ಹೋಗಬೇಕಾಗಿರೋದು ನಿಮ್ಮೆಲ್ಲರಿಗೂ ಗೊತ್ತಿದೆ, KPSC ವೆಬ್ಸೈಟ್ಗೆ ಹೋಗಬೇಕು. KPSC ವೆಬ್ಸೈಟಲ್ಲಿ ನೋಡ್ಬೋದು ನೀವು ವಿವಿಧ ಇಲಾಖೆಯಲ್ಲಿನ ಗ್ರೂಪ್ ಬಿ ಪೋಸ್ಟ್ ಬಂದಿದೆ ಅಂತ ಹೇಳ್ತಾ ಇರೋದು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಸೊ ಈ ಥರದ್ದು ನೋಟಿಫಿಕೇಶನ್ ಓಪನ್ ಆಗುತ್ತೆ ರೈಟ್. ಸೊ ಇದರಲ್ಲಿ ಎರಡು ಬೇರೆ ಬೇರೆ ನೋಟಿಫಿಕೇಶನ್ ಬಂದಿದೆ, ಒಂದು HKದು ಬಂದಿದೆ, ಒಂದು ನಾನ್ HK ಬಂದಿದೆ. ನಾನು ಎರಡೂ ಎಕ್ಸ್ಪ್ಲೇನ್ ಮಾಡ್ತೀನಿ, ಬಟ್ ಏನೇನು ಡಿಫ್ರೆನ್ಸ್ ಇದೆ ಅದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ ರೈಟ್. ಸೊ ನೋಡಿ ಈಗ ಒಂದೊಂದಾಗಿ ನಾವೇನಂದರೆ ನೋಡೋಣ ರೈಟ್. ಸೊ ಈಗ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋದು BBMP ಎ ಇದು ಮತ್ತು ಏನೇನು ಪೋಸ್ಟ್ ಕೊಟ್ಟಿದ್ದಾರೆ ಅದನ್ನು ನೋಡೋಣ. ಸೊ ಫಸ್ಟ್ ಇದು ಬಂದಿದ್ದು ಇವತ್ತು 13/3/2024 ಇವತ್ತು ಬಂದಿರೋದು ಫಸ್ಟ್. ನೋಡಿ ಇಲ್ಲಿ BBMP ಆಯಿತಾ, BBMP JE ಪೋಸ್ಟ್ ಇದೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಸಹಾಯಕ ಇಂಜಿನಿಯರ್ ಸಿವಿಲ್ ನನ್ನ 92 ಪೋಸ್ಟ್ ಇದೆ, 92 ಪೋಸ್ಟ್ ಆಯಿತಾ. 92 ಪೋಸ್ಟ್ ಅಂದರೆ ಒಳ್ಳೆ ಒಂದು ಚೆನ್ನಾಗೇ ಕೊಟ್ಟಿದ್ದಾರೆ. ಸೊ ಜಲಸಂಪನ್ಮೂಲ ಇಲಾಖೆ ಇದು ನಿಮಗೆಲ್ಲರಿಗೂ ಗೊತ್ತಿರೋದು, ಏನಂತಾರೆ ಮೊದಲೇ ಗೊತ್ತಿತ್ತು ಇದರಲ್ಲಿ 90 ಪೋಸ್ಟ್ ಬರೋದಿದೆ ಅಂತ, ಇದು ಗೊತ್ತಿತ್ತು ರೈಟ್. ಆಮೇಲೆ ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂ ಇಲಾಖೆಗಳಲ್ಲಿ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರು ಇದು 24 ಪೋಸ್ಟ್ ಇದೆ, ವೆರಿ ವೆರಿ ಇಂಪಾರ್ಟೆಂಟ್ ಆಯಿತಾ. ಸೊ ಇದರಲ್ಲೂ ನೀವೇನಂತಂದರೆ ಸಿವಿಲ್ ಅವ್ರು ಅಪ್ಲೈ ಮಾಡ್ಬೋದು. ಯಾವ ಥರ ನಾನು ಹೇಳ್ತೀನಿ ಮುಂದೆ ನೋಡಿ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಇದೆ ಆಯಿತಾ, ಹುದ್ದೆ ನೋಡಿ ಆಯಿತಾ, ವ್ಯವಸ್ಥಾಪಕರು ತಾಲೂಕಾ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಸೋಷಿಯಲ್ ವೆಲ್ಫೇರ್ ಆಫೀಸರ್ ಅಂತ ಅಂತೀವಲ್ಲ ಅದು ಇದೆ 21 ರೈಟ್. ಸೊ 21 ಪೋಸ್ಟ್ ಇದೆ. ಕೈಗಾರಿಕಾ ವಾಣಿಜ್ಯ ಇಲಾಖೆ ಸಹಾಯ ನಿರ್ದೇಶಕರು 20. ಆಮೇಲೆ ಜಲಸಂಪನ್ಮೂಲ ಇಲಾಖೆಯಲ್ಲಿ 6ನೇದು ನೋಡಿ ಆಯಿತಾ, ಸಹಾಯಕ ಇಂಜಿನಿಯರು ಮೆಕ್ಯಾನಿಕಲ್ಗೆ 10 ಪೋಸ್ಟ್ ಇದೆ. ಮೆಕ್ಯಾನಿಕಲ್ ಅವರಿಗೆ ಒಂದು ಗೋಲ್ಡನ್ ಅಪಾರ್ಚುನಿಟಿ. ಮೆಕ್ಯಾನಿಕಲ್ ಇಂಜಿನಿಯರ್ ಯಾರು ಇದ್ದೀರಾ, ತುಂಬ ನೋಟಿಫಿಕೇಶನ್ಸ್ ಕಮ್ಮಿ ಬರುತ್ತೆ. ಸೊ ಈ ಒಂದು ಅಪಾರ್ಚುನಿಟಿನ ದಯವಿಟ್ಟು ಮಿಸ್ ಮಾಡ್ಕೊಂಡಾಗೆ ಚೆನ್ನಾಗಿ ಓದಿ ಆಯಿತಾ. ನೆಕ್ಸ್ಟು ಕಾರ್ಖಾನೆಗಳು ಬಾಯ್ಲರ್ ಇದರಲ್ಲಿ 7 ಪೋಸ್ಟು. ಆಮೇಲೆ ಇದರಲ್ಲಿ ಬೇರೆ ಬೇರೆದಲ್ಲಿ ಟೋಟಲ್ ಆಗಿ ನೋಡಿ 277 ಪೋಸ್ಟು ಒಂದೇ ನೋಟಿಫಿಕೇಷನಲ್ಲಿ ಕೊಟ್ಟಿದ್ದಾರೆ. ಯಾಕೆ ಈ ಥರ ಕೊಟ್ಟಿದ್ದಾರೆ ಅಂದರೆ ತುಂಬ ಸಿಂಪಲ್ಲು. ಪೇಪರ್ 1 ಪೇಪರ್ 2 ಏನಿರುತ್ತೆ ನೋಡಿ, ನಾನು ನಿಮ್ಗೆ ಮುಂದೆ ಹೇಳ್ಕೊಡ್ತೀನಿ. ಪೇಪರ್ 1 ಎಲ್ಲ ಡಿಪಾರ್ಟ್ಮೆಂಟ್ಗೆ ಸೇಮ್ ಇರುತ್ತೆ, ಹೌದಾಯ್ತಾ, ಎಲ್ಲರಿಗೆ ಕಾಮನ್ ಆಗಿ ಕೊಡ್ತಾರೆ ಪೇಪರ್ 1, ಹೌದಾಯ್ತಾ. ಸೊ ಪೇಪರ್ 2 ಏನಿರುತ್ತೆ ಸ್ಪೆಸಿಫಿಕ್ ಪೇಪರ್, ಅದು ಸಪ್ರೇಟಾಗಿ ಮಾಡ್ತಾರೆ. ಸರಿ, ಇವಾಗ ಅರ್ಜಿ ಯಾವಾಗ ಸಲ್ಲಿಸೋದಿದೆ? 15/4 ಅಂದರೆ ಮುಂದಿನ ತಿಂಗಳಿದೆ. ಅಂದರೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋಕ್ಕೆ ಇನ್ನೂ 1 ತಿಂಗಳಿದೆ ಆಯಿತಾ. 14/5 ಏಪ್ರಿಲಲ್ಲಿ ಸ್ಟಾರ್ಟ್ ಆಗುತ್ತೆ, ಮೇಲ್ ಮುಗಿಯುತ್ತೆ. ಸೊ ಸ್ಪರ್ಧಾರ್ಥಕ ಪರೀಕ್ಷೆ ದಿನಾಂಕ ತಾತ್ಕಾಲಿಕ ಅಂತ ಕೊಟ್ಟಿದ್ದಾರೆ 11/8/2024 ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಮತ್ತು ಸಾಮಾನ್ಯ ಪತ್ರಿಕೆ ಮಾತ್ರ ಇರುತ್ತದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಆಗಸ್ಟು ಆಯಿತಾ, ಜುಲೈ ಆಮೇಲೆ ಆಗಸ್ಟಲ್ಲಿ ಕನ್ನಡ ಭಾಷೆ ಪರೀಕ್ಷೆ ಮತ್ತು ಸಾಮಾನ್ಯ ಪತ್ರಿಕೆ. ಸರ್ ಈಗ ಟೆಕ್ನಿಕಲ್ ಪೇಪರ್ ಕೊಟ್ಟಿಲ್ಲಲ್ಲ ಅಂತ, ಟೆಕ್ನಿಕಲ್ ಪೇಪರ್ ಬಗ್ಗೆ ಹೇಳ್ತೀನಿ. ಸೆಪ್ಟೆಂಬರಲ್ಲಿ ಎಕ್ಸಾಮ್ ಇದೆ ರೈಟ್, ಅದು ಎಲ್ಲಿದೆ ಅಂತ ತೋರಿಸ್ತೀನಿ ನಿಮಗೆ. ಸೊ ಅದಾದಮೇಲೆ ಇಂಪಾರ್ಟೆಂಟ್ ಇದೆ ನೋಡಿ, ಇದು ಹೌ ಟು ಅಪ್ಲೈ ಇದೆ. ಸೊ ಇದು ಬಂದ್ಬಿಟ್ಟು ಇದೇನು ಕಾಣಿಸ್ತಾ ಇದೆಯಲ್ಲ, ಸೊ ಇದು ಹೌ ಟು ಅಪ್ಲೈ ಇದೆ. ಬೇಕಾದರೆ ಸಪ್ರೇಟ್ ವಿಡಿಯೋ ಮಾಡ್ತೀನಿ, ಇದರಲ್ಲಿ ವಿಡಿಯೋ ಮಾಡೋಂಗೆ ಏನೂ ಇಲ್ಲ. ಸಿಂಪಲ್ ಆಗಿ ಪ್ರೋಸೆಸ್ನ ಫಾಲೋ ಮಾಡಿ ನೀವು ಆರಾಮಾಗಿ ನೀವು ಅಪ್ಲೈ ಮಾಡ್ಬೋದು. ಇಲ್ಲಿ ಇಂಪಾರ್ಟೆಂಟ್ ಒಂದಿದೆ, ಒಮ್ಮೆ ಅರ್ಜಿ ಸಲ್ಲಿಸಿದ ನಂತರ ಯಾವುದೇ ಕಾರಣಕ್ಕೂ ಹೆಸರಿರಲಿ, ಜನ್ಮ ದಿನಾಂಕ, ವಿಳಾಸ ಬದಲಾವಣೆ, ಮೀಸಲಾತಿ, ವಿದ್ಯಾರ್ಥಿ ಮುಂತಾದ ವಿವರಗಳು ತಿದ್ದುಪಡಿ ಮಾಡುವಂತೆ ಸಲ್ಲಿಸುವ ಮನವಿಗಳನ್ನು ಪರಿಗಣಿಸಲಾಗುವುದಿಲ್ಲ. ಅಂದರೆ ನೀವು ಏನು ಒಂದ್ಸಲ ಸಬ್ಮಿಟ್ ಮಾಡ್ತೀರಾ ಅದೇ ಫೈನಲ್ ಇರುತ್ತೆ. ಬಟ್ ಇಲ್ಲೊಂದು ಮಾತು ಹೇಳಿದ್ದಾರೆ, ಲಾಸ್ಟ್ ಡೇಟ್ ಏನಿರುತ್ತೆ ನೋಡಿ, ಲಾಸ್ಟ್ ಡೇಟ್ ಒಳಗಡೆ ನೀವು ಎಷ್ಟು ಬೇಕಾದ ಸಲ ಅಪ್ಲೈ ಮಾಡ್ಬೋದು, ಎಷ್ಟು ಬೇಕಾದರೆ ಡಿಲೀಟ್ ಮಾಡಿ ಹೊಸದಾಗಿ ಆ್ಯಡ್ ಮಾಡ್ಬೋದು. ಇದು ಎಲ್ಲಿವರೆಗೆ लास्ट डेट ಏನಿರುತ್ತೆ ಅದರ ಒಳಗೆ ನೀವು ಏನಂದ್ರೆ चेंजेस ಮಾಡೋಂಗಿದ್ರೆ ಮಾಡಬಹುದು लास्ट डेट ಮುಗಿದ ತಕ್ಷಣ ನೀವು ಏನು ಫೈನಲ್ लास्ट सबमिट ಮಾಡಿರ್ತೀರಾ ಅದೇ ಫೈನಲ್ ಅಂತ ಅವರು ಕನ್ಸಿಡರ್ ಮಾಡ್ತಾರೆ ರೈಟ್ ಶುಲ್ಕ ಬಂದ್ಬಿಟ್ಟು ಸಾಮಾನ್ಯ ಅಭ್ಯರ್ಥಿಗೆ 300 ಇದೆ ಆಯ್ತಾ ಬೇರೆ 2A 2B 3A 3B ಗೆ 150 ಮಾಜಿ ಸೈನಿಕರಿಗೆ 50 ರೂಪಾಯಿ ಆಮೇಲೆ SC ST ಕ್ಯಾಟಗರಿ ಅವರಿಗೆ ಯಾವುದೇ ತರ ಶುಲ್ಕ ಇಲ್ಲ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಒಂದಕ್ಕಿಂತ ಹೆಚ್ಚು ಹುದ್ದೆಗಳ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಪ್ರತಿ ಹುದ್ದೆಗೆ ಪ್ರತ್ಯೇಕವಾಗಿ ಪೇ ಮಾಡಬೇಕಾಗುತ್ತೆ ಸೆಪರೇಟ್ ಆಗಿ ರೈಟ್ ಆಮೇಲೆ ಒಂದಕ್ಕಿಂತ ಹೆಚ್ಚು ಹುದ್ದೆಗಳ ಅರ್ಜಿ ಸಲ್ಲಿಸಿದಲ್ಲಿ ತಾವು ಆಯ್ಕೆ ಬಯಸುವ ಹುದ್ದೆಗಳ ಆದ್ಯತೆ ಅರ್ಜಿ ಸಲ್ಲಿಸುವ ಸಮಯದಲ್ಲಿ ಕಡ್ಡಾಯವಾಗಿ ನಮೂದಿಸತಕ್ಕದ್ದು ಅಂದ್ರೆ ಈಗ ನಮಗೆ ಎಇ 2 ಇದೆ ಈಗ ಒಂದು WRD ಇದೆ ಆಯ್ತಾ ಒಂದು BBMP ಇದೆ ನೀವು ಎರಡರಲ್ಲೂ ಸೆಲೆಕ್ಟ್ ಆದರೆ ನೀವು ಯಾವುದಕ್ಕೆ ಫಸ್ಟ್ ತಗೋತೀರಾ ಅಂತ ಅಲ್ಲಿ ಕೇಳ್ತಾರೆ ಅಪ್ಲಿಕೇಶನ್ ಹಾಕುವಾಗ ಸೋ ಅದೇನ್ ನೀವು ಕೊಡ್ತೀರಾ ಅದರ ಮೇಲೆನೇ ಇವರು ಏನಂದ್ರೆ ಡಿಸೈಡ್ ಮಾಡ್ತಾರೆ ರೈಟ್ ಸೋ ಅದನ್ನ ನೀವು ಚೆನ್ನಾಗಿ ನೆನಪಿಟ್ಕೊಂಡು ಅದರ ಪ್ರಕಾರ ಹಾಕಿ ಆಯ್ಕೆ ವಿಧಾನ ವೆರಿ ವೆರಿ ಇಂಪಾರ್ಟೆಂಟ್ ಸೋ ಆನ್ ದ ಬೇಸಿಸ್ ಆಫ್ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಸೆಕ್ಯೂರ್ಡ್ ಇನ್ ಕಾಂಪಿಟೇಟಿವ್ ಎಕ್ಸಾಮ್ ಇದಂತೂ ನಿಮ್ಮೆಲ್ಲರಿಗೂ ಗೊತ್ತಿದೆ ಈಗ ಇದರಲ್ಲಿ 3 ಎಕ್ಸಾಮ್ ಇದೆ ಒಂದು ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆ ಸಿಂಪಲ್ ಆಗಿ 150 ಮಾರ್ಕ್ಸ್ ಇರುತ್ತೆ 50 ಮಾರ್ಕ್ಸ್ ತಗೊಳ್ಳಬೇಕು ಕ್ವಾಲಿಫೈಯಿಂಗ್ ನೇಚರ್ ಇರುತ್ತೆ ಸರ್ ನಾನು ಮೊದಲು ಬರ್ದಿದ್ದೀನಿ ಈಗ ಇನ್ನೊಂದು ಸಲ ಬರಿಬೇಕಾ ಪಾಸ್ ಆಗಿದ್ದೀನಿ ಇಲ್ಲ ಇಲ್ಲಿ ಕೊಟ್ಟಿದ್ದಾರೆ ವಿಶೇಷ ಸೂಚನೆ ಇದೆ ಆಯ್ತಾ 29/11/2022 ಇದು ಆದಮೇಲೆ ಆಯ್ತಾ ಯಾರಾದರೂ ಕನ್ನಡ ಎಕ್ಸಾಮ್ ನೀವು ಕ್ಲಿಯರ್ ಆಗಿರೋದಿದ್ರೆ ಆಯ್ತಾ ನೀವು ಬರೆಯೋದು ಬೇಕಾಗಿಲ್ಲ ಇದಕ್ಕಿಂತ ಮುಂಚೆ ಇತ್ತಂದ್ರೆ ನೀವು ಬರಿಬೇಕಾಗುತ್ತೆ ಯಾಕೆಂದ್ರೆ ಕರೆಕ್ಟ್ ಆಗಿ ಮೆನ್ಷನ್ ಮಾಡಿ ಕೊಟ್ಟಿದ್ದಾರೆ ರೈಟ್ ಸೋ ಅದರ ಪ್ರಕಾರ ನಾವು ಫಾಲೋ ಮಾಡೋಣ ಈಗ ಸ್ಪರ್ಧಾರ್ಥಕ ಪರೀಕ್ಷೆ ವಿಧಾನ ಏನಿದೆ ಅಂತ ನೋಡೋಣ ಸೋ ಅದರಲ್ಲಿ ನೋಡಬಹುದು ನೀವು 300 ಅಂಕಗಳದು ಏನಂತಂದ್ರೆ 2 ಲಿಖಿತ ಪ್ರಶ್ನೆ ಪತ್ರಿಕೆ ಒಳಗೊಂಡಿದೆ ಆಯ್ತಾ ನಿಮಗೆ ಗೊತ್ತಿದೆ ಒಂದು ಜನರಲ್ ಪೇಪರ್ ಒಂದು ನಿರ್ದಿಷ್ಟ ಪೇಪರ್ ಒಂದೊಂದಕ್ಕೆ 300 ಮಾರ್ಕ್ ಇದೆ 300 ಮಾರ್ಕ್ ಇದೆ 100 ಕ್ವೆಶ್ಚನ್ಸ್ ಇರುತ್ತೆ ಇದಂತೂ ನಿಮ್ಮೆಲ್ಲರಿಗೂ ಗೊತ್ತಿದೆ 100 ಕ್ವೆಶ್ಚನ್ಸ್ ಸೋ ಈಚ್ ಕ್ವೆಶ್ಚನ್ಸ್ ಇಸ್ ಹ್ಯಾವಿಂಗ್ 3 ಮಾರ್ಕ್ಸ್ 1/4 ನೆಗೆಟಿವ್ ಇದೆ ಇದನ್ನು ಚೆನ್ನಾಗಿ ನೆನಪಿಟ್ಕೊಳ್ಳಿ ಆಮೇಲೆ ಇದಕ್ಕೆ 1.5 hours ಇದಕ್ಕೆ 2 hours as usual ಸೇಮ್ ಇದೆ ಇದರಲ್ಲಿ ಏನು ಚೇಂಜಸ್ ಅವರು ಮಾಡಿಲ್ಲ ರೈಟ್ ಇಲ್ಲಿ ನೋಡಿ ಪ್ರಶ್ನೆ ಪತ್ರಿಕೆ ನಿಮ್ಮೆಲ್ಲರಿಗೂ ಗೊತ್ತಿದೆ ಕನ್ನಡ ಮತ್ತು ಇಂಗ್ಲಿಷ್ ಅಲ್ಲಿ ಇರುತ್ತೆ ಅದು ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಷಯ ಇಲ್ಲೊಂದಿದೆ ಏನಂತಂದ್ರೆ ಸದರಿ ಅಧಿಸೂಚನೆಯಲ್ಲಿ ಒಂದಕ್ಕಿಂತ ಹೆಚ್ಚು ಹುದ್ದೆಗಳ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಒಂದೇ ಸಾಮಾನ್ಯ ಪತ್ರಿಕೆ ಪರೀಕ್ಷೆಯನ್ನು ಬರೆಯತಕ್ಕದ್ದು ಅಂದ್ರೆ ನೀವು ಅಷ್ಟು ಎಕ್ಸಾಮ್ಸ್ಗೆ ಅಪ್ಲೈ ಮಾಡಬಹುದು ನಿಮ್ಮ ಕ್ರೈಟೇರಿಯಾ ಇತ್ತಂದ್ರೆ ಕ್ವಾಲಿಫಿಕೇಶನ್ ಇತ್ತಂದ್ರೆ ಜನರಲ್ ಪೇಪರ್ ಏನಿರುತ್ತೆ ಅದು ಎಲ್ಲರಿಗೂ ಒಂದೇ ಇರುತ್ತೆ ಒಂದೇ ಸಲ ಬರೀಬೇಕು ಅಷ್ಟೇ ಸ್ಪೆಸಿಫಿಕ್ ಪೇಪರ್ನ ಸಪ್ರೇಟ್ ಆಗಿ ಬರೀಬೇಕು ಅದಕ್ಕೆ ಅವ್ರು ಏನು ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ಜನರಲ್ ಪೇಪರ್ ಡೇಟ್ ಕೊಟ್ಟಿದ್ದಾರೆ ಆದರೆ ಫಲಿತಾಂಶವನ್ನು ಅವರು ಅರ್ಜಿ ಸಲ್ಲಿಸುವ ಎಲ್ಲ ಇತರ ಎಲ್ಲ ಹುದ್ದೆಗಳಿಗೆ ಪರಿಗಣಿಸುತ್ತೀವಿ ಅಂತ ಹೇಳ್ತಾ ಇದ್ದಾರೆ ರೈಟ್ ಸೊ ಇದನ್ನು ನೆನಪಿಟ್ಕೊಳ್ಳಿ ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆ ಆಯ್ತಾ 18/8/2024 ನಡೆಸಲಾಗುವುದು ಅಂತ ಹೇಳ್ತಾ ಇದ್ದಾರೆ ಆಮೇಲೆ ಸ್ಪೆಸಿಫಿಕ್ ಪೇಪರ್ದು ಡೇಟು ಕೊಟ್ಟಿದ್ದಾರೆ ಕರೆಕ್ಟಾಗಿ ಅದಕ್ಕೆ ನೋಡಬೇಕೆಲ್ಲರೂ ನಿರ್ದಿಷ್ಟ ಪತ್ರಿಕಾ ಪರೀಕ್ಷೆಯನ್ನು ಸೆಪ್ಟೆಂಬರ್ 2024 ಅಂದರೆ ಸೆಪ್ಟೆಂಬರಲ್ಲಿ ಎಕ್ಸಾಮ್ ಇದೆ ರೈಟ್ ಆಗಸ್ಟಲ್ಲಿ ಈ ಎಕ್ಸಾಮು ಸೆಪ್ಟೆಂಬರಲ್ಲಿ ನೆಕ್ಸ್ಟ್ ಮಂತು ನಿಮ್ಮ ಟೆಕ್ನಿಕಲ್ ಪೇಪರ್ ಇರುತ್ತೆ ರೈಟ್ ವಿವರದ ವೇಳಾಪಟ್ಟಿ ಆಮೇಲೆ ಬಿಡ್ತೀವಿ ಅಂತ ಹೇಳಿದ್ದಾರೆ ಆಯಿತಾ ಇದನ್ನು ಇಂಪಾರ್ಟೆಂಟ್ ಪಾಯಿಂಟು ನೋಡ್ಕೊಳ್ಳಿ ಇವಾಗ ವೆರಿ ಇಂಪಾರ್ಟೆಂಟು ಫಸ್ಟ್ BBMP AEL ನೋಡೋಣ ಮಸ್ಟ್ ಬಿ ಹೋಲ್ಡರ್ ಆಫ್ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಡಿಗ್ರಿ ಇನ್ ಸಿವಿಲ್ ಇಂಜಿನಿಯರಿಂಗ್ ಆರ್ ಇಕ್ವಲೆಂಟ್ ಕ್ವಾಲಿಫಿಕೇಶನ್ ಅಂತ ಹೇಳ್ತಾ ಇರೋದು ಸೊ BE BTech ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಮ್ಯಾನೇಜ್ಮೆಂಟ್ ಯಾರು ಮಾಡಿದ್ದಾರೆ ಅವರು ಅಲೋ ಮಾಡಿದ್ದಾರೆ ನೀವು ಅವ್ರು ಯಾರು ಕಂಪ್ಲೀಟ್ ಆಗಿರೋರು ಇದ್ರೆ ಅಪ್ಲೈ ಮಾಡ್ಬೋದು ನೋಡಿ ಸ್ಯಾಲ್ರಿ ಬಂದ್ಬಿಟ್ಟು 43,000 to 83,900 ನಿಮಗೆ ಬರುತ್ತೆ ಆಯಿತಾ 83 ಅದು ಲಾಸ್ಟ್ ಹೇಳ್ತಾ ಇರೋದು 43 ಅಂತ ಹೇಳ್ತಾ ಇರೋದು ಸೊ ಎಲ್ಲ ನಿಮಗೆ ಆ್ಯಡಪ್ ಆಗಿ 50 ವರೆಗೂ ಬರಬಹುದು ಆರಾಮಾಗಿ 92 ಪೋಸ್ಟಲ್ಲಿ ಆಯಿತಾ ನೋಡಿ ಪರಿಶಿಷ್ಟ ಜಾತಿ 15 ಪರಿಶಿಷ್ಟ ಪಂಗಡ 7 ಆಯಿತಾ ಪ್ರವರ್ಗ ಒಂದು 4, 2A 14 ಪೋಸ್ಟ್ ಇದೆ 2B 3A 3B ಟೋಟಲ್ 41 ಪೋಸ್ಟು ಸಾಮಾನ್ಯಕ್ಕಿದೆ ಆಯಿತಾ ಸೊ 92 ಪೋಸ್ಟ್ ಬಂದ್ಬಿಟ್ಟು BBMP AEಗಿದೆ ದಯವಿಟ್ಟು ಈ ಅಪರ್ಚುನಿಟಿ ಮಿಸ್ ಮಾಡ್ಕೊಡ್ದಂಗೆ ಚೆನ್ನಾಗಿ ಓದಿ ಅಂತ ಹೇಳ್ತಾ ಇರೋದು ನೆಕ್ಸ್ಟು WRD AE ಬಂದ್ಬಿಟ್ಟು ನೋಡಿ ಇಲ್ಲಿ ಎಷ್ಟೊಂದು ಕ್ವಾಲಿಫಿಕೇಶನ್ಗೆ ಅಲೋ ಮಾಡಿದ್ದಾರೆ ಗೊತ್ತಾಯ್ತಾ ನೋಡಿ ಇಲ್ಲಿ ಡಿಗ್ರಿ ಇನ್ ಸಿವಿಲ್ ಇಂಜಿನಿಯರಿಂಗ್ ಇದೆ ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಮಾಡಿರೋರು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಿರೋರು ಸಿವಿಲ್ ಇಂಜಿನಿಯರಿಂಗ್ ಆ್ಯಂಡ್ ಪ್ಲಾನಿಂಗ್ ಎಲ್ಲ ಎಷ್ಟೊಂದು ಡಿಪಾರ್ಟ್ಮೆಂಟ್ ಇದೆ ಅಂದರೆ ಸಿವಿಲ್ದು ಆಯಿತಾ ಬೇರೆದಲ್ಲ ಸಿವಿಲ್ದು ಇಲ್ಲಿ ಕನ್ಫ್ಯೂಷನ್ಸ್ ಆಗಕ್ಕೆ ಹೋಗಬೇಡಿ. ಎ ಡಿಪ್ಲೊಮಾ ಸರ್ಟಿಫಿಕೇಟ್ ಗ್ರಾಂಟೆಡ್ ಬೈ ಇನ್ಸ್ಟಿಟ್ಯೂಷನ್ ಆಫ್ ಇಂಜಿನಿಯರ್ಸ್ ದಟ್ ಹ್ಯಾಸ್ ಪಾಸ್ ಪಾರ್ಟ್ ಎ ಬಿ ಆಫ್ ದ ಅಸೋಸಿಯೇಟ್ ಮೆಂಬರ್ಶಿಪ್ ಎಕ್ಸಾಮಿನೇಷನ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸ್ ಅಂತ ಇದೆ. ಸೊ ಡಿಪ್ಲೊಮಾದವ್ರಿಗೆ ಅಲೌಡ್ ಇಲ್ಲ, ಸುಮ್ಮನೆ ಡಿಪ್ಲೊಮಾ ಸರ್ಟಿಫಿಕೇಟ್ ಅಂತ ತಿಳ್ಕೊಂಡ್ಬಿಟ್ಟು ಅದನ್ನು ಮಾಡೋಕ್ಕೆ ಹೋಗಬೇಡಿ. ಯಾರು ಈ ಕಂಡೀಷನ್ನಲ್ಲಿ ಬರ್ತೀರಾ ಅವರು ಅಷ್ಟೇ ಅಲೌ ಮಾಡಿದ್ದಾರೆ, ಬೇರೆಯವರಿಗೆ ಅಲೌ ಇಲ್ಲ. ರೈಟ್. ಸೊ ಹುದ್ದೆಗಳ ಸಂಖ್ಯೆ ವರ್ಗೀಕರಣ ಇದು ನಿಮಗೆ ಗೊತ್ತಿರೋದು ಆಯಿತಾ. ಉಳಿದ ಮೂಲೆ ವರಂಧದಲ್ಲಿ 84 ಪೋಸ್ಟ್ ಇದೆ, 84 ಪೋಸ್ಟ್, 84 ರೈಟ್. ಸೊ 84 ಪೋಸ್ಟ್ ಇದೆ. ರಿಮೈನಿಂಗ್ ಇವು ಏನಿದೆ ಅಂತಂದರೆ ಸೇವಾನಿರತ ಅಭ್ಯರ್ಥಿಗಳಿಗೆ 6 ಪೋಸ್ಟ್ ಇಟ್ಟಿದ್ದಾರೆ ಅವರು, ಆಯಿತಾ. ಸೊ ಇದು ಇಂಪಾರ್ಟೆಂಟ್ ಇದೆ. ಮತ್ತೊಂದು ಇದು WRD BBMP ಬಿಟ್ಬಿಟ್ಟು ಇನ್ನೊಂದು ಪೋಸ್ಟ್ ಸಿವಿಲ್ ಅವರಿಗೆ ಬರುತ್ತೆ. ಯಾವ್ದು ಸರ್ ಅದು ಅಂದರೆ ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಗಳ ಇಲಾಖೆಯಲ್ಲಿ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರು ಅಂತ ಬರುತ್ತೆ, ರೈಟ್. ಸಹಾಯಕ ನಿರ್ದೇಶಕರು ಇದ್ರದ್ದು ಪೇ ಸ್ಕೇಲ್ ಸೇಮ್ ಅದೇ ಥರ ಇದೆ. ನಿಮ್ಗೆ ಇನ್ನೊಂದು ಅಪಾರ್ಚುನಿಟಿ, ಟೋಟಲ್ 3 ನೋಟಿಫಿಕೇಶನ್ಸ್ ಒಂದರಲ್ಲೇ ಬಂದಿದೆ. ಒಂದು 2 AE, ಇದೊಂದು ಸಹಾಯಕ ನಿರ್ದೇಶಕರು ಅಂತ. AE ಲೆವೆಲ್ದೇ ಇದೆ ಪೋಸ್ಟ್, ಇದು ಚೆನ್ನಾಗಿದೆ ಪೋಸ್ಟು, ರೈಟ್. ಇದ್ರ ಸಿಲೆಬಸ್ ಏನಿದೆ ಎಲ್ಲ ಹೇಳ್ತೀನಿ, 24 ಪೋಸ್ಟ್ ಇದೆ ಇದಕ್ಕೂ, ರೈಟ್. ಸೊ ಅದನ್ನೇನು ಮಾಡ್ಬೋದು. ಇಲ್ಲ ತಾಲೂಕಾ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಆಫೀಸರ್ ಅಂತ ಇದೆ, ಅದು ನೀವು ಆಗ್ಬೋದು, ಗೊತ್ತಾಯ್ತಾ, ಅದು ಆಗ್ಬೋದು. ಮತ್ತೆ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಇದೆ ನೋಡಿ, ಈ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡೋಂಗಿದ್ರೆ ನಿಮ್ಮದು BE BTech ಅಲ್ಲಿ 60% ಕ್ರೈಟೇರಿಯಾ ಇರಬೇಕು. ಅಂದರೆ 60% ಇದ್ರಷ್ಟೇ ನೀವು ಅಪ್ಲೈ ಮಾಡ್ಬೋದು ಇದಕ್ಕೆ, ಇಲ್ಲಾಂದರೆ ಬರೋದಿಲ್ಲ. ಇಲ್ಲಿ ಕೊಟ್ಟಿದ್ದಾರೆ ಮಾರ್ಕ್ಸ್ ಆಫ್ ನಾಟ್ ಲೆಸ್ ದೆನ್ 60% ಅಂತ ಕೊಟ್ಟಿದ್ದಾರೆ. ಸೊ ಅದ್ರ ಪ್ರಕಾರ ಅಪ್ಲೈ ಮಾಡಬೇಕು. ಆಮೇಲೆ ತಾಲೂಕಾ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಆಫೀಸರ್ ನೋಡಿ, ಸೊ ಇದನ್ನು ಪೇ ಸ್ಕೇಲ್ ಸೇಮ್ ಇದೆ. ಬ್ಯಾಚುಲರ್ ಆಫ್ ಡಿಗ್ರಿ ಅಂತ ಮಸ್ಟ್ ಬಿ ಹೋಲ್ಡರ್ ಆಫ್ ಎ ಬ್ಯಾಚುಲರ್ ಆಫ್ ಡಿಗ್ರಿ ಅಂತ ಎನಿ ಡಿಗ್ರಿ ಇದಕ್ಕೆ ಅಪ್ಲೈ ಮಾಡ್ಬೋದು. 21 ಪೋಸ್ಟ್ ಇದೆ ಇದಕ್ಕೆ, ರೈಟ್. ಸೊ ನೋಡ್ಕೊಳ್ಳಿ ಅದನ್ನು. ಆಮೇಲೆ ವಾಣಿಜ್ಯ ಇಲಾಖೆಯ ಸಹಾಯಕ ನಿರ್ದೇಶಕರು ಮಸ್ಟ್ ಬಿ ಹೋಲ್ಡರ್ ಆಫ್ B Degree ಇನ್ ಎನಿ ಬ್ರಾಂಚ್ ಆಫ್ ಇಂಜಿನಿಯರಿಂಗ್ ಅಂತ ಹೇಳ್ತಾ ಇರೋದು. ಸೊ ಇದನ್ನು ನೀವು ಅಪ್ಲೈ ಮಾಡ್ಬೋದು. 20 ಪೋಸ್ಟ್ ಕೊಟ್ಟಿದ್ದಾರೆ, ರೈಟ್. ಬಟ್ ಅದಕ್ಕೆ ಸ್ಪೆಸಿಫಿಕ್ ಪೇಪರ್ಗೆ ಸಿಲೆಬಸ್ ಚೇಂಜ್ ಇರುತ್ತೆ, ಅದೊಂದು ಪಾಯಿಂಟ್ ಎಲ್ಲರೂ ನೆನ್ಪಿಟ್ಕೊಳ್ಳಿ. ಇಲಾಖೆಯ ಸಹಾಯಕ ಇಂಜಿನಿಯರ್, ಜಲಸಂಪನ್ಮೂಲ ಇಲಾಖೆಯ ಸಹಾಯಕ ಇಂಜಿನಿಯರ್ ಮೆಕ್ಯಾನಿಕಲ್ಲು, ಆಯಿತಾ, ಅದಕ್ಕೆ 9 ಪೋಸ್ಟ್ ಇದೆ, ರೈಟ್. ಸೊ ಒಂದು ಪೋಸ್ಟು ಏನಂತಂದರೆ ಸೇವಾ ನಿರತ ಅವರಿಗೆ ಇಟ್ಬಿಟ್ಟಿದ್ದಾರೆ, ಆಯಿತಾ, ಅದನ್ನು ಇಲ್ಲಿ ಅದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಆಮೇಲೆ ಉಳಿದಿರೋದು ಈ ಥರದೆಲ್ಲ ಪೋಸ್ಟ್ ಇದೆ, ನೀವು ನೋಡ್ಕೋಬೋದು, ಆಯಿತಾ. ಇನ್ನೊಂದು ಅಂತರ್ಜಲ ನಿರ್ದೇಶನಾಲಯ ಭೂ ವಿಜ್ಞಾನಿ ಅಂತ ಇದೆ. ಸೊ ಅದರಲ್ಲಿ ಇವು ಯಾರಾದರೂ ನೀವು ಕ್ವಾಲಿಫಿಕೇಷನ್ ಇದು ಸೇಮ್ ಇತ್ತಂದರೆ ನೀವು ಇದನ್ನು ಅಪ್ಲೈ ಮಾಡ್ಬೋದು, ರೈಟ್. ಸೊ ಇದಾದಮೇಲೆ ನೆಕ್ಸ್ಟ್ ನಮಗೆ ಇಂಪಾರ್ಟೆಂಟ್ ಬರೋದು ಸಿಲೆಬಸ್ ಇದೆ, ರೈಟ್. ಆ ಸಿಲೆಬಸ್ ಏನಿದೆ ನಾನು ಹೇಳ್ತೀನಿ ನೋಡಿ. ಸಿಲೆಬಸ್ ಬಂದ್ಬಿಟ್ಟು ಸಾಮಾನ್ಯ ಪತ್ರಿಕೆ ಸ್ಪರ್ಧಾರ್ಥ ಪರೀಕ್ಷೆಯ ಪಠ್ಯಕ್ರಮದಲ್ಲಿ ಕೊಟ್ಟಿದ್ದಾರೆ. ಪ್ರಚಲಿತ ವಿದ್ಯಮಾನ ಅಂದರೆ ಕರೆಂಟ್ ಅಫೇರ್ಸ್ ಕೊಟ್ಟಿದ್ದಾರೆ, ರೈಟ್. ಕರೆಂಟ್ ಅಫೇರ್ಸ್ ಓದಬೇಕು. ಸಾಮಾನ್ಯ ವಿಜ್ಞಾನ ಅಂದರೆ ನಾರ್ಮಲ್ ಜನರಲ್ ಸೈನ್ಸ್ ಓದೋದಿದೆ. ಕರ್ನಾಟಕ ಇತಿಹಾಸ ಮತ್ತು ಭೂಗೋಳಶಾಸ್ತ್ರ ಕ್ಲಿಯರ್ ಕಟ್ಟಾಗಿ ಕೊಟ್ಟಿದ್ದಾರೆ, ಅಂದರೆ ಕರ್ನಾಟಕದ್ದು ಹಿಸ್ಟ್ರಿ ಓದಬೇಕು, ಕರ್ನಾಟಕದ್ದು ಜಿಯೋಗ್ರಫಿ ಓದಬೇಕು, ಭಾರತದ ಇತಿಹಾಸ ಓದಬೇಕು, ಭಾರತದ ಭೂಗೋಳಶಾಸ್ತ್ರ ಓದಬೇಕು, ಇಂಡಿಯನ್ ಹಿಸ್ಟ್ರಿ, ಇಂಡಿಯನ್ ಜಿಯೋಗ್ರಫಿ, ವೆರಿ ವೆರಿ ಸಿಂಪಲ್. ಸಮಾಜ ವಿಜ್ಞಾನ ಸೋಷಿಯಲ್ ಸೈನ್ಸ್ ಆಯಿತಾ, ಸೋಷಿಯಲ್ ಸೈನ್ಸ್ ಓದಬೇಕು. ಈ ಸಾಮಾನ್ಯ ವಿಜ್ಞಾನದಲ್ಲಿ ನೀವು ಅಪ್ಲೈಡ್ ಸೈನ್ಸ್ ಓದಬೇಕಾಗುತ್ತೆ ನೋಡಿ, ರೈಟ್. ಸೊ ದಿಸ್ ಈಸ್ ಲೈಕ್ ಇನ್ ಅಪ್ಲೈಡ್ ಸೈನ್ಸ್, ಅಪ್ಲೈಡ್ ಸೈನ್ಸ್ ಮೇಲೆ ಜಾಸ್ತಿ ಕ್ವಶನ್ ಬರುತ್ತೆ, ರೈಟ್. ಆಮೇಲೆ ಸಾಮಾನ್ಯ ಬೌದ್ಧಿಕ ಸಾಮರ್ಥ್ಯಕ್ಕೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯಗಳು ಅಂತ ಹೇಳ್ತಾ ಇರೋದು, ಅದರ ಬಗ್ಗೆ ದೈನಂದಿನ ಗ್ರಾಹ್ಯ ವಿಷಯಗಳು ಮತ್ತು ನಿಗದಿಪಡಿತ ಅರ್ಹತಾ ಪರೀಕ್ಷೆ ಉತ್ತೀರ್ಣರಾದ ವ್ಯಕ್ತಿ ಅಂತ ಹೇಳ್ತಾ ಇರೋದು. ಇದೆಲ್ಲ ಕಾಮನ್ ಆಗಿ ಏನು ಕೊಡ್ತಾರೆ ಅದೇ ಇದೆ, ರೈಟ್. ನಾನು ಡೀಟೇಲ್ ಆಗಿ ಇನ್ನೊಂದು ವಿಡಿಯೋ ಮಾಡ್ತೀನಿ, ಆಯಿತಾ, ಸಿಲೆಬಸ್ಗೋಸ್ಕರ. ದಯವಿಟ್ಟು ಅದ್ರ ಮೇಲೆ ಯಾಕೆಂದರೆ ಆರಾಮಾಗಿ ರಿಲ್ಯಾಕ್ಸ್ ಆಗಿ ಅದು ನೋಡೋಣ. ಸೊ ಇದು ಬಂದುಬಿಟ್ಟು BBMP ಇದೆ, ನಾನು ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ. ದಯವಿಟ್ಟು ನನಗೆ ಸ್ವಲ್ಪ ಟೈಮ್ ಕೊಡಿ, ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಯಾಕಂದರೆ ಈ ಸಿಲೆಬಸ್ ಸುಮ್ಮನೆ ಹಿಂಗೆ ಓದ್ಕೊಂಡು ಹೋದರೆ ನಿಮಗೇನು ಗೊತ್ತಾಗೋದಿಲ್ಲ. ಸೊ ವಿ ಹ್ಯಾವ್ ಟು ಅನಲೈಸ್ ದಿಸ್ ಸಿಲೆಬಸ್ ಸೊ ದ್ಯಾಟ್ we want to make a exact accurate study plan for the 5 months 6 months in time ide aa time alli nav yav tara idakke prepare agbodu because they have given so many time so 4 to 5 months they have given so we have to prepare according to the what is the time availability right according to the syllabus according to the level of the question paper ಗೊತ್ತಾಯ್ತಾ. ಸೊ ಅದಕ್ಕೆ ನೋಡಿ ಏನೇನಿದೆ. ಸೊ ಇದು ನಾನು ಡೈರೆಕ್ಟಾಗಿ ಹೇಳ್ತೀನಿ, ಇದು PWD ಏನಿತ್ತಲ್ಲ PWD ಸಿಲೆಬಸ್ಸೇ ಇದೆ ಇದು. PWD ಸಿಲೆಬಸ್ ಇತ್ತಾ, PWD AE ನಾನು ಎಲ್ಲ ಕ್ಲಾಸಸ್ ಮಾಡಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ರೈಟ್. ಸೊ PWD ಸಿಲೆಬಸ್ ಏನಿದೆ ಆಲ್ಮೋಸ್ಟ್ ಆಲ್ 99% ಅಂದರೂ 100% ಅಂದರೂ ಪರವಾಗಿಲ್ಲ, ಸೇಮ್ ಸಿಲೆಬಸ್ ಇದೆ. ನಾವು ನೋಡಿದ ತಕ್ಷಣ ಹೇಳ್ತೀನಿ ಯಾವ್ದು ಸಿಲೆಬಸ್ ಇದೆ ಅಂತ, ರೈಟ್. ಸೊ ನೋಡ್ಬೋದು ಇಲ್ಲಿ ರೋಡ್ ಬಗ್ಗೆ ಇದೆ, ಬ್ರಿಡ್ಜಸ್ ಬಗ್ಗೆ ಕೊಟ್ಟಿದ್ದಾರೆ, ರೈಟ್. ಬ್ರಿಡ್ಜಸ್ ಬಗ್ಗೆ ಡಿಸೈನ್ಸ್ ಇದೆಲ್ಲ ನಾನು ಸಪ್ರೇಟಾಗಿ ಮಾಡ್ತೀನಿ. ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಇದೊಂದು ಸಬ್ಜೆಕ್ಟ್ ಕೊಟ್ಟಿದ್ದಾರೆ. ಆ ಸಬ್ಜೆಕ್ಟಲ್ಲಿ ಆಲ್ಮೋಸ್ಟ್ ಇವೆಲ್ಲ ಒಂದೊಂದು ಸಬ್ಜೆಕ್ಟ್ ಇದೆ, ಇವೆಲ್ಲ ಏನು ಕಾಣ್ತಾ ಇದೆಯಲ್ಲ. ಸೊ ದೀಸ್ ಆರ್ ಆಲ್ ಒಂದೊಂದು ಸಬ್ಜೆಕ್ಟ್ಸ್, ರೈಟ್. ಹೈವೇ ಇಂಜಿನಿಯರಿಂಗ್ ಇದೆ, ಓಕೆ. ಆಮೇಲೆ ಅಡ್ವಾನ್ಸ್ ಸ್ಟ್ರಕ್ಚರ್, ಸೊ ಅಡ್ವಾನ್ಸ್ ಸ್ಟ್ರಕ್ಚರ್ಸು ಆಲ್ರೆಡಿ ನಾನು ಕ್ಲಾಸ್ ಮಾಡಿದ್ದೀನಿ, ರೈಟ್. ಆಲ್ಮೋಸ್ಟ್ ಆಲ್ ಇಲ್ಲೆಲ್ಲ ಕೊಟ್ಟಿರೋದು ಆಲ್ಮೋಸ್ಟ್ ಆಲ್ ಎಲ್ಲ ಕ್ಲಾಸಸ್ ನಾನು ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಇನ್ ಟೈಮ್ ಆಫ್ ಪಿ ಡಬ್ಲ್ಯೂ ಡಿ ಎಕ್ಸಾಮ್ ಯಾವಾಗಿತ್ತು ಅವಾಗ ನಾನು ಮಾಡಿ ಹಾಕಿದ್ದೀನಿ, ರೈಟ್. ನೀವು ನೋಡ್ಕೋಬೋದು. ಸ್ಯಾನಿಟರಿ ಇಂಜಿನಿಯರಿಂಗ್ ಇದೆ, ಆಮೇಲೆ ವಾಟರ್ ಸಪ್ಲೈ ಇದೆ, ರೈಟ್. ಸೊ ಇದಿಷ್ಟು ಬಂದುಬಿಟ್ಟು ಇದು ಬಿ ಬಿ ಎಂ ಪಿದು ನಾನು ಇವಾಗ ಹೇಳಿರೋದು, ರೈಟ್. ಆಮೇಲೆ ಇದೆ ಇನ್ನು ಕನ್ಸ್ಟ್ರಕ್ಷನ್ ಆಫ್ ವಾಟರ್ ವರ್ಕ್ಸು, ಪ್ಯೂರಿಫಿಕೇಷನು, ಪಂಪಿಂಗ್, ಡಿಸ್ಟ್ರಿಬ್ಯೂಷನ್, ಆಲ್ಮೋಸ್ಟ್ ಆಲ್ ಎನ್ವೈರ್ಮೆಂಟಲ್ 1, ಎನ್ವೈರ್ಮೆಂಟಲ್ 2 ಅಂತ ಅಂತೀವಲ್ಲ ಅದು. ಆಮೇಲೆ ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ ನಾನು ಮೊದಲೇ ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ, ಆಯ್ತು. ಆಲ್ಮೋಸ್ಟ್ ಆಲ್ ನಾನು ಹಾಕಿರೋದು ಏನು ಆಲ್ಮೋಸ್ಟ್ ಕೆ ಪಿ ಎಸ್ ಸಿಯಲ್ಲಿ ಏನಿತ್ತಲ್ಲ ಹಳೆಯದು ಅದೇ ಸಿಲೆಬಸ್ ಇದೆ, ಏನೂ ಚೇಂಜಸ್ ಇಲ್ಲ, ರೈಟ್. ಇಲ್ಲಿ ನೋಡ್ಬೋದು, ನೋಡಿ ಅದನ್ನೇ ಫೋಟೋ ತೊಗೊಂಡು ಹಾಕಿದ್ದಾರೆ. ಅಟ್ಲೀಸ್ಟ್ ಅದು ಟೈಪ್ ಮಾಡೋ ಹಾಕೋಕ್ಕೆ ಅವ್ರ ಹತ್ರ ಟೈಮ್ ಇಲ್ಲ, ಫೋಟೋನ ತೊಗೊಂಡ್ಬಿಟ್ಟು ಇಲ್ಲಿ ಡೈರೆಕ್ಟಾಗಿ ಕಟ್ ಪೇಸ್ಟ್ ಮಾಡಿದ್ದಾರೆ, ರೈಟ್. ಫುಲ್ ಫಾಸ್ಟ್ ವರ್ಕ್ ಮಾಡ್ತಾ ಇದ್ದಾರೆ ಅವ್ರನ್ನು, ಗೊತ್ತಾಯ್ತಾ. ಸೊ ಅದಕ್ಕೆ ಇಲ್ಲಿ ನೋಡ್ಬೋದು ನೀವು, ಇದ್ರ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ಬೇಕಾದರೆ ನೀವು ಒಂದ್ಸಲ ನೋಡ್ಕೊಳ್ಳಿ. ಇಲ್ಲ ಅಂದರೆ ಇನ್ನೊಂದು ಸಲ ಮಾಡಂದರೆ ಸಪ್ರೇಟಾಗಿ ಅದ್ರ ಬಗ್ಗೆ ಸಿಲೆಬಸ್ ಬಗ್ಗೆ ವಿಡಿಯೋ ಮಾಡ್ತೀನಿ, ಯಾವ್ಯಾವ ಸಬ್ಜೆಕ್ಟ್ ಏನೇನಿದೆ ಇಲ್ಲಿ ನೋಡ್ಬೋದು ನೀವು, ರೈಟ್. ನೋಡಿ ಇವೆಲ್ಲ ಸಬ್ಜೆಕ್ಟ್ಸು ಆಲ್ಮೋಸ್ಟ್ ಆಲು ಎಷ್ಟಂದರೆ 13 ಸಬ್ಜೆಕ್ಟ್ ಇದೆ, ರೈಟ್. ಸೊ ಬೋತ್ ಆರ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಬಿ ಬಿ ಎಂ ಪಿ ಎ ಇ ಡಿಫ್ರೆಂಟ್ ಇದೆ, ಆಮೇಲೆ ಡಬ್ಲ್ಯೂ ಆರ್ ಡಿ ಎ ಇನು ಸ್ವಲ್ಪ ಸಿಲೆಬಸ್ ಬೇರೆ ಇದೆ. ಆಮೇಲೆ ಇದು ಬಂದುಬಿಟ್ಟು ಯಾವುದಂದರೆ ಡಿ ಎಲ್ ಆರ್ ಅಂದರೆ ರಿಕ್ರೂಟ್ಮೆಂಟ್ ಟು ಡಿಪಾರ್ಟ್ಮೆಂಟ್ ಆಫ್ ಸರ್ವೆ ಸೆಟಲ್ಮೆಂಟ್ ಆ್ಯಂಡ್ ಲ್ಯಾಂಡ್ ರೆಕಾರ್ಡ್ಸಲ್ಲಿ ಇರೋದು ಏನಿದೆ ಅದರಲ್ಲಿ ಇದು ಬಂದಿರೋದು. ಸಿವಿಲ್ ಇಂಜಿನಿಯರಿಂಗು ಸರ್ವೆ ಒಂದಿದೆ, ಕಂಪ್ಯೂಟರ್ ಅಪ್ಲಿಕೇಶನು, ಮ್ಯಾಥ್ಸು. ಇದು ಯಾರಾದರೂ ಓದಂಗಿದ್ರೆ ಚೆನ್ನಾಗಿದೆ ನೋಡಿ. ಬರೀ 3 ಸಬ್ಜೆಕ್ಟಲ್ಲಿ ನೀವು ಏನಂತಂದರೆ ಓದಿದ್ರೆ ನಿಮಗೊಂದು ಒಳ್ಳೆಯದು ಸೆಕೆಂಡ್ ಪೇಪರು ನೀವು ಕ್ಲಿಯರ್ ಮಾಡ್ಬೋದು, ಓದಾಯ್ತಾ. ಅದು ಇದನ್ನು ನೋಡಿ, ಓದೋದೇನು ಬೇಕಾಗಿಲ್ಲ ನಿಮಗೆ, ಇದೆಲ್ಲ ಗೊತ್ತಿರುತ್ತೆ, ರೈಟ್. ಸೊ ಈ ಥರ ಎಲ್ಲ ಕೊಟ್ಟಿದ್ದಾರೆ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸಿಲೆಬಸ್ನ ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ, ಬಿಕಾಸ್ ಅದನ್ನು ಸ್ವಲ್ಪ ಅನಲೈಸ್ ಮಾಡಿ ಹೇಳಬೇಕಾಗುತ್ತೆ ನಿಮಗೆ, ರೈಟ್. ಐ ಹೋಪ್ ತುಂಬ ದಿವಸ ಆದಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ, ಎಲ್ಲರೂ ಕ್ಷಮಿಸಿ. ಸೊ ಆ ಥರದ್ದು ನಮ್ಮದು ಏನು ಇದು ಇಲ್ಲ, ಸೊ ನಾವು ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡ್ತೀನಿ. ಸೊ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ಈ ಅಪರ್ಚುನಿಟಿನ ದಯವಿಟ್ಟು ಯಾರೂ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ, ರೈಟ್. ಸೊ ಅಪ್ಲೈ ಮಾಡಿ ತುಂಬ. ಸೊ ಆಮೇಲೆ ಸ್ಟಾರ್ಟ್ ಮಾಡಿ ಸ್ಟಡಿ ಫಸ್ಟ್ನ, ರೈಟ್. So thank you. Have a nice day. We will meet in the next video. Thank you so much.